ಚಾಮರಾಜನಗರದ ಭೋಗಾಪುರ ಬಳಿ ಲಘು ವಿಮಾನ ಅಪಘಾತ ಸಂಭವಿಸಿದೆ ಯಾಕಂತಂದ್ರೆ ಇತ್ತೀಚೆಗಷ್ಟೇ ನೋಡಿದ್ವಿ ನಾವು ಬೆಳಗಾವಿ ಹತ್ರನೂ ಇಂಥದೇ ಒಂದು ಘಟನೆ ನಡೆದಿತ್ತು ಈಗ ಲಘು ವಿಮಾನದ ಅಪಘಾತ ಇದು ಅದೃಷ್ಟವಶಾತ್ ಇಬ್ಬರು ಪೈಲಟ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಭಾರತ ವಾಯುಸೇನೆಯ ವಿಮಾನ ಪತನ ಆಗಿದೆ ಪೈಲಟ್ ಬಚಾವಾಗಿದ್ದಾರೆ ವಿಮಾನದಲ್ಲಿದ್ದಂತಹ ಪೈಲಟ್ಗಳು ಪ್ಯಾರಾಚೂಟ್ ಮೂಲಕ ಬಚಾವಾಗಿದ್ದಾರೆ ಚಾಮರಾಜನಗರ ಜಿಲ್ಲೆ ಭೋಗಾಪುರದ ಜಮೀನೊಂದರಲ್ಲಿ ಈ ಒಂದು ವಿಮಾನ ಪತನ ಆಗಿದೆ ಒಂದು ಪ್ರತಿಕೂಲ ವಾತಾವರಣ ಇದ್ದಿದ್ದರಿಂದಾಗಿ ವಾಯುಸೇನೆಯ ಕಿರಣ್ ಏರ್ಪತ್ U692 ವಿಮಾನ ಚಾಮರಾಜನಗರ ತಾಲೂಕಿನ ಭೋಗಾಪುರ ಗ್ರಾಮದಲ್ಲಿ ಪತನಗೊಂಡಿದೆ ಇದೊಂದು ತರಬೇತಿ ವಿಮಾನ ಅಂತ ಹೇಳಲಾಗ್ತಾ ಇದೆ ಭೂಮಿಕಾ ಮತ್ತು ತೇಜ್ಪಾಲ್ ಅನ್ನುವರು ಈ ವಿಮಾನವನ್ನ ಚಲಾಯಿಸುತ್ತಾ ಇದ್ದರು ಪ್ಯಾರಾಚೂಟ್ ಮೂಲಕ ಇಬ್ಬರು ಕೂಡ ತಮ್ಮನ್ನ ತಾವು ಬಚಾವ್ ಮಾಡ್ಕೊಂಡಿದ್ದಾರೆ ವಿಮಾನ ಪತನಗೊಂಡ 2 ಕಿಲೋಮೀಟರ್ ದೂರದಲ್ಲಿ ಇಬ್ಬರು ಕೂಡ ಹೋಗಿ ಬಿದ್ದಿದ್ರು ಸದ್ಯ ಇಬ್ಬರನ್ನು ಕೂಡ ವಾಯುಸೇನೆಯವರು ಪತ್ತೆ ಹಚ್ಚಿ ರಕ್ಷಣೆ ಕೂಡ ಮಾಡಿದ್ದಾರೆ ಬೆಂಗಳೂರಿಗೆ ವಿಶೇಷ ಹೆಲಿಕಾಪ್ಟರ್ ನಲ್ಲಿ ಕರೆದೊಯ್ದಿದ್ದಾರೆ ಇಬ್ಬರನ್ನು ಕೂಡ ಇಬ್ಬರಿಗೂ ಕುತ್ತಿಗೆ ಬಳಿ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಪಾಯದಿಂದ ಇಬ್ಬರು ಕೂಡ ಪಾರಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಚಾಮರಾಜನಗರದಲ್ಲಿ ಆದಂತಹ ಲಘು ವಿಮಾನ ಪತನ ಇಬ್ಬರ ರಕ್ಷಣೆ ಕೂಡ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ತರಬೇತಿ ವಿಮಾನ ಒಂದು ಅಪಘಾತಕ್ಕೆ ಕಾರಣ ಆಗಿದೆ ಏನಾದರೂ ಇವರು ಬಚಾವ್ ಆಗಲಿಲ್ಲ ಪ್ಯಾರಾಚೂಟ್ ಮೂಲಕ ಅವರು ಬಚಾವ್ ಆಗಿರಲಿಲ್ಲ ಅಂದ್ರೆ ಗೊತ್ತಿಲ್ಲ ದುರಾದೃಷ್ಟವಶಾತ್ ಯಾವ ಘಟನೆ ಬೇಕಾದರೂ ಸಂಭವಿಸಬಹುದಾಗಿತ್ತು ಆದರೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಇಬ್ಬರನ್ನು ಕೂಡ ಸದ್ಯಕ್ಕೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಲಾಗಿದೆ ಚಿಕಿತ್ಸೆಗೆ ಅಂತ ಹೇಳಿ ಕರೆದುಕೊಂಡು ಬರಲಾಗಿದೆ ಒಂದು ಕಡೆ ಅವರನ್ನ ರೆಸ್ಕ್ಯೂ ಆಪರೇಷನ್ ಏಕೆಂದರೆ 2 ಕಿಲೋಮೀಟರ್ ದೂರದಲ್ಲಿ ಹೋಗಿ ಅವರು ಬಿದ್ದಿರ್ತಾರೆ ಮತ್ತೊಂದು ಜಮೀನಿನಲ್ಲಿ ಈ ವಿಮಾನ ಹೋಗಿ ಬಿದ್ದಿರುತ್ತೆ ಸೋ ಈ ವಿಮಾನವನ್ನು ಕೂಡ ನಾವು ಒಂದು ಕಡೆ ಗಮನಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ U692 ವಿಮಾನ ಇದು ತರಬೇತಿ ವಿಮಾನ ಇದು ಅಂತ ಹೇಳಲಾಗ್ತಾ ಇದೆ ಚಾಮರಾಜನಗರ ತಾಲೂಕಿನ ಭೋಗಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಭೂಮಿಕಾ ತೇಜ್ಪಾಲ್ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಾಕಂದ್ರೆ ಅವರು ವಿಮಾನ ಪತನಗೊಂಡಂತಹ ಜಾಗಕ್ಕೂ ಇವರು ಹೋಗಿ ಬಿದ್ದಿದ್ದಂತಹ ಜಾಗಕ್ಕೂ 2 ಕಿಲೋಮೀಟರ್ ವ್ಯತ್ಯಾಸ ಆಯಿತು 2 ಕಿಲೋಮೀಟರ್ ದೂರದಲ್ಲಿ ಇಬ್ಬರು ಕೂಡ ಬಿದ್ದಿದ್ರು ಸದ್ಯ ಇಬ್ಬರನ್ನು ಕೂಡ ವಾಯುಸೇನೆಯವರು ಬಂದು ಪತ್ತೆ ಹಚ್ಚಿ ರಕ್ಷಣೆ ಮಾಡಿ ವಿಶೇಷ ಹೆಲಿಕಾಪ್ಟರ್ ನಲ್ಲಿ ಕರೆದೊಯ್ದಿದ್ದಾರೆ ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಂದ್ರ ಇತ್ತೀಚೆಗಷ್ಟೇ ನಾವು ನೋಡಿದ್ವಿ ಒಂದು ಇದೇ ರೀತಿಯಾದ ಸಣ್ಣ ವಿಮಾನ ಅಪಘಾತಕ್ಕೀಡಾಗಿತ್ತು ಈಗ ಮತ್ತೊಂದು ತರಬೇತಿ ವಿಮಾನ ಕೂಡ ಇದೇ ರೀತಿಯಾಗಿ ಅಪಘಾತಕ್ಕೀಡಾಗಿದೆ ಸೋ ಹೇಗೆ ನಡೆಯಿತು ಈ ಘಟನೆ ಸೋ ಬಚಾವ್ ಆಗಿದ್ದಾರೆ ಇಬ್ಬರು ಕೂಡ ಇವರ ಒಂದು ಪರಿಸ್ಥಿತಿ ಇವರ ಸಿಚುಯೇಷನ್ ಹೇಗಿದೆ ವಿಮಾನ ಅಂದರೆ ತರಬೇತಿ ವಿಮಾನ ಇದು ಅಂತಲೇ ಹೇಳಲಾಗ್ತಾ ಇದೆ ಸೋ ಸದ್ಯದ ಮಾಹಿತಿಯನ್ನು ನೋಡೋದಾದರೆ ಎಸ್ ಶಿಲ್ಪಾ ಅದು ಯಾವ ಯಾವ ಕಾರಣಕ್ಕೆ ಅದು ಒಂದು ಪತನಗೊಂಡು ಅಂತ ಇನ್ನಷ್ಟೇ ಕಾರಣ ತಿಳಿದು ಬರಬೇಕಾಗಿದೆ ವಾಯುಸೇನಾ ಏನ್ ಸಿಬ್ಬಂದಿ ಇದಾರೆ ಅವರು ಬಂದು ಸ್ಥಳವನ್ನ ಪರಿಶೀಲನೆ ಮಾಡ್ತಿದ್ದಾರೆ ಅದೃಷ್ಟವಶಾತ್ ವಿಮಾನದಲ್ಲಿ ಇದ್ದಂತ ಇಬ್ರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತೇಜ್ಪಾಲ್ ಅಂತ ಒಬ್ರು ಏರ್ ಮಾರ್ಷಲ್ ಮತ್ತೆ ಕೋ ಪೈಲಟ್ ಆಗಿದ್ದಂತ ಭೂಮಿಕಾ ಎಂಬುವರನ್ನ ಏನು ಬೆಂಗಳೂರಿನ ಒಂದು ಆಸ್ಪತ್ರೆಗೆ ವಾಯುಸೇನೆಯ ಒಂದು ವಿಶೇಷ ಹೆಲಿಕಾಪ್ಟರ್ ಮೂಲಕ ಅವರನ್ನ ಕರೆದೊಯ್ಯಲಾಗಿದೆ ಸದ್ಯ ವಾತಾವರಣ ಇಲ್ಲಿ ವಾಯುಸೇನೆ ಸಿಬ್ಬಂದಿಗಳು ಅದನ್ನ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೆ ಯಾವ ಕಾರಣಕ್ಕೆ ವಿಮಾನ ಪತನಗೊಳ್ತು ಮತ್ತೆ ಯಾವ ಕಾರಣಕ್ಕೆ ಅವರು ಈ ಕಡೆಗೆ ಬಂದ್ರು ಯಾಕಂದ್ರೆ ತರಬೇತಿ ವಿಮಾನ ಆಗಿರೋದ್ರಿಂದ ಬೆಂಗಳೂರು HAL ವಿಮಾನ ನಿಲ್ದಾಣದಿಂದ ಚಾಮರಾಜನಗರದ ಕಡೆಗೆ ಯಾವ 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 ಕಾರಣಕ್ಕಾಗಿ ಈ ಕಡೆಗೆ ಬಂದ್ರು ಮತ್ತೆ ಹೇಗೆ ಇಷ್ಟೊತ್ತಿಗೆ ಇದ್ ಮಾಡಿದ್ರು ಅನ್ನೋದು ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ ಸದ್ಯ ತನಿಖೆಯನ್ನ ವಾಯುಸೇನೆಯ ಸಿಬ್ಬಂದಿಗಳೇ ಕೈಗೊಳ್ತಾ ಇದ್ದಾರೆ ಸ್ಥಳದಲ್ಲೇ ಅವರು ಕೆಲ ಸಿಬ್ಬಂದಿಗಳು ಬೀಡು ಬಿಟ್ಟಿದ್ದಾರೆ ಶಿಲ್ಪ ಓಕೆ ಧನ್ಯವಾದ ಸುರೇಂದ್ರ ಡೀಟೇಲ್ಸ್ಗಾಗಿ ಎಸ್ ಚಾಮರಾಜನಗರದ ಭೋಗಾಪುರ ಬಳಿ ನಡೆದಂತಹ ಘಟನೆ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಎಷ್ಟು ಮಟ್ಟಿಗೆ ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಅಪ್ಪಿತಪ್ಪಿ ಇಬ್ಬರು ಪೈಲಟ್ಗಳು ಏನಾದರೂ ಇದರೊಳಗಡೆ ಇದ್ದಿದ್ರೆ ಅದೇನು ಅನಾಹುತ ಆಗ್ತಿತ್ತೋ ಗೊತ್ತಿಲ್ಲ ಒಂದು ಸಮಯ ಪ್ರಜ್ಞೆ ಮೆರೆದಿದ್ದಾರೆ ಪ್ಯಾರಾಚೂಟ್ನ ಬಳಸಿ ಹೊರಗಡೆ ಬಂದಿದ್ದಾರೆ ಹಾಗಾಗಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಈ ವಿಮಾನ ಪತನ ಆಗೋದಕ್ಕೆ ಏನು ಕಾರಣ ತಾಂತ್ರಿಕ ದೋಷ ಏನು ಬಂತು ಸೊ ಯಾವ ಕಾರಣದಿಂದ ಈ ರೀತಿಯಾಗಿ ಆಯಿತು ಲೋಪದೋಷ ಏನಿತ್ತು ಹೀಗೆ ಈ ವಿಚಾರಗಳನ್ನು ಸದ್ಯಕ್ಕೆ ಪತ್ತೆ ಹಚ್ಚುವಂತಹ ಕಾರ್ಯ ಮುಂದುವರಿತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ